ಓಕೆ ಈಗ ಒಂದು ವಿಚಾರ ಬರುತ್ತೆ ಈಗ ಜೆಡಿಎಸ್ ಅಥವಾ ಮಂಡ್ಯ ಅಂತ ಅಂದಾಗ ಕಳೆದ ಬಾರಿ ಚುನಾವಣಾ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿ ಮಾಡಿದಂತ ಒಂದು ರಿಸಲ್ಟ್ ಅಂತಂದ್ರೆ ಅದು ಸುಮಲತಾ ಅಂಬರೀಶ್ ಅವರ ಗೆಲುವು ಈ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಕೊಂಡೇ ಬಿಡ್ತಾರೆ ಅನ್ನುವಂತ ಒಂದು ಮಾತಿತ್ತು ಸೋ ಇವತ್ತು ಕೂಡ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸೇರ್ಕೊಳ್ತಾರೆ ಅನ್ನೋ ಮಾತುಕತೆ ಇತ್ತು ಗಣೇಶ್ ಸರ್ ಉತ್ತರ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಇದಕ್ಕೆ ವ್ಯಕ್ತಿಗಳನ್ನ ಸೇರಿಸಿಕೊಳ್ಳಬೇಕಾ ಬಿಡಬೇಕಾ ಅನ್ನೋದು ಆ ರಾಜಕೀಯ ವ್ಯಕ್ತಿಗಳ ಪಕ್ಷದ ತೀರ್ಮಾನ ಅದು ಸುಮಲತಾವನ್ನ ಸೇರಿಸಿಕೊಳ್ಳಬೇಕಾ ಅನ್ನೋದು ನಮ್ಮ ಪಕ್ಷದ ಒಂದು ಆಕಾಂಕ್ಷೆ ಇದೆ ಬರೋದು ಬಿಡೋದು ಅವರು ಸೇರುತ್ತೆ ಮೇಡಂ ನಾವು ಅವರನ್ನ ಬಲವಂತ ಮಾಡಿ ಸೇರಿಸಿಕೊಳ್ಳಬೇಕು ಅನ್ನೋದೇನಿಲ್ಲ ಒಂದು ನಾವು ಗೌರವಯುತವಾಗಿ ಸೇರಿಸಿಕೊಳ್ಳಬೇಕು ಅವರ ಸಾಮರ್ಥ್ಯವನ್ನು ಉಪಯೋಗಿಸಿಕೊಳ್ಳಬೇಕು ಅವರು ಸಂಸತ್ ಸದಸ್ಯರಾಗಿದ್ದಾರೆ ಅದು ನಮ್ಮ ಪಕ್ಷದ ಒಂದು ಇಚ್ಛೆ ಮೇಡಂ ಬರೋದು ಬಿಡೋದು ಅವರ ಸ್ಟ್ರಾಟಜಿ ಏನಿದೆ ಅವರು ಸೇರುತ್ತೆ ಈಗ ನನಗೆ ಈಗ ಮಂಡ್ಯ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಸಾಧಿಸುತ್ತೆ ಸಾಧಿಸೋದಕ್ಕೆ ಇರುವಂತಹ ಅವಕಾಶಗಳು ಏನು ಸರ್ ಏನು ಹೇಳ್ತೀರಿ ಒಂದೆರಡು ಪಾಯಿಂಟ್ ಹೇಳೋದಾದ್ರೆ ಯಾವ್ದನ್ನ ಹೇಳ್ತೀರಿ ನೋಡಿ ನೋಡಿ ಮೇಡಮ್ ಹಿಂದಿನ ಬಹಳ ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ ವಕ್ಕಲಿಗರ ವಿಚಾರ ಬಂದಾಗ ದೇವೇಗೌಡರು ಒಂದು ಪ್ರಶ್ನಾತೀತ ನಾಯಕ ಇವತ್ತು ಕೂಡ ವಕ್ಕಲಿಗರ ವಿಚಾರ ಬಂದಾಗ ದೇವೇಗೌಡರನ್ನ ಹಪ್ಪಿಕೊಳ್ಳೋಷ್ಟು ತಬ್ಬಿಕೊಳ್ಳೋಷ್ಟು ಮೆಚ್ಚಿಕೊಳ್ಳೋಷ್ಟು ಇಲ್ಲಿ ಯಾವುದೇ ವಕ್ಕಲಿಗರನ್ನ ಸ್ವಲ್ಪ ಅಷ್ಟು ಕಷ್ಟ ನಾನು ಅದನ್ನು ಒಪ್ಕೊಂಡ್ಬಿಡ್ತೀನಿ ಮೇಡಮ್ ಬೇರೆ ಮಾತಿಲ್ಲ ಹಾಗಾಗಿ ದೇವೇಗೌಡರು ಇವತ್ತಿನ ಆವತ್ತಿನ ಒಂದು ಶಕ್ತಿ ಸಾಮರ್ಥ್ಯ ಯೋಚನಾ ಲಹರಿ ಚಿಂತನಾ ಲಹರಿಗೆ ಇವತ್ತು ಸ್ವಲ್ಪ ಕಷ್ಟ ಆಗಿದೆ ದೇವೇಗೌಡರ ಪಕ್ಷದ ದೊಡ್ಡ ವ್ಯಕ್ತಿ ಅನ್ಕೊಂಡ್ರು ಕೂಡ ಕ್ರಿಯಾಶೀಲವಾದಂತ ಒಬ್ಬ ಒಕ್ಕಲಿಗರು ಬೇಕು ಅದು ಯಾರಾದರೂ ಆಗ್ಬೋದು ಕುಮಾರಸ್ವಾಮಿ ಅವರು ಆಗ್ಬೋದು ಅಥವಾ ನಮ್ಮ ಪಕ್ಷದಲ್ಲಿ ಅಶೋಕ್ ಅವರಾದ್ರೂ ಆಗ್ಬೋದು ಶಾಶ್ವತ್ ನಾರಾಯಣ ಆಗ್ಬೋದು ಇನ್ನಾರಾದ್ರೂ ಆಗ್ಬೋದು ಅಥವಾ ಸ್ಥಳೀಯರಾಗಿ ಇನ್ನಾರು ಬರ್ಬೋದು ಇವತ್ತು ದೇವೇಗೌಡರ ಕಡೆಗಣಿಸದೇ ಇದ್ರೂ ಕೂಡ ಕ್ರಿಯಾಶೀಲ ವ್ಯಕ್ತಿಯನ್ನು ಹುಡುಕತಕ್ಕಂಥದ್ದು ರಾಜಕೀಯ ಪಕ್ಷಗಳ ಕರ್ತವ್ಯ ಹಾಗಾಗಿ ನಾವು ನರೇಂದ್ರ ಮೋದಿಯವರ ನೇತೃತ್ವ ಅಮಿತ್ ಶಾ ಅವರ ಮಾರ್ಗದರ್ಶನ ಮತ್ತು ಯಡಿಯೂರಪ್ಪನವರ ಚಾಕಚಕ್ಯತೆ ಬಸವರಾಜ ಬೊಮ್ಮಾಯಿ ಅವರ ಒಂದು ಚಿಂತನಾ ಲಹರಿ ಇತ್ತೀಚಿನ ದಿನಗಳಲ್ಲಿ ಅವರು ತೆಗೆದುಕೊಳ್ತಾ ಇರತಕ್ಕಂಥ ಸಾಮಾಜಿಕ ಒಂದು ಉತ್ತಮವಾದ ತೀರ್ಮಾನಗಳು ಯಾವುದೇ ಗಲಾಟೆಗಳನ್ನು ಕೂಡ ಖಂಡಿಸ್ತಾ ಇದ್ದಾರೆ ಯಾವುದೇ ತಪ್ಪುಗಳನ್ನು ಖಂಡಿಸ್ತಾ ಇದ್ದಾರೆ ಯಾರು ಹೇಳಿದ್ರು ಕೂಡ ಅದಕ್ಕೆ ಒಂದು ಉತ್ತಮವಾದ ಸಲಹೆ ಬಂದಂತೆ ಅದನ್ನು ಪಾಲಿಸಲಿಕ್ಕೆ ಒಂದು ಸಾಮಾಜಿಕ ಬದ್ಧತೆ ಉಳ್ಳತಕ್ಕಂಥ ವ್ಯಕ್ತಿ ಆದ್ರಿಂದ ಮೇಡಮ್ ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇವತ್ತು ಜನ ಕೂಡ ಒಂದು ಪಕ್ಷದ ಅಭಿಮಾನಿಗಳಾಗಿದ್ರೂ ಕೂಡ ರಾಜ್ಯ ಮತ್ತು ದೇಶದ ಪ್ರಗತಿಯನ್ನ ಬಹಳ ಇಚ್ಛೆ ಪಡ್ತಾರೆ ಮೇಡಮ್ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಮಕ್ಕಳಿಗರ ನಾಯಕ ಅಲ್ಲ ಅವ್ರಿಗೆ ವಯಸ್ಸಾಯ್ತು ಅಂತ ಹೇಳೋದಿಲ್ಲ ಅವರ ಚಿಂತನಾ ಲಹರಿ ಯೋಚನಾ ಲಹರಿ ಕ್ರಿಯಾಶೀಲತೆಗೆ ಸ್ವಲ್ಪ ನಿಮ್ ದೊಡ್ಡ ಗುಣ ಆಯ್ತಾ ವಕ್ತಾರರಾಗಿ ಬಂದು ಹಿಂಗ್ ಹೇಳ್ತಾ ಇದ್ದೀರಿ ಬಟ್ ನಿಮ್ ನಾಯಕರು ಯಾರು ಹಿಂಗ್ ಹೇಳೋದಿಲ್ಲ ಬಿಡಿ ಸರ್ ಓಕೆ ಈಗ ಒಂದು ವಿಚಾರ ಬರುತ್ತೆ ಈಗ ಜೆಡಿಎಸ್ ಅಥವಾ ಮಂಡ್ಯ ಅಂತಂದಾಗ ಕಳೆದ ಬಾರಿ ಚುನಾವಣಾ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿ ಮಾಡಿದಂತಹ ಒಂದು ರಿಸಲ್ಟ್ ಅಂತಂದ್ರೆ ಅದು ಸುಮಲತಾ ಅಂಬರೀಶ್ ಅವರ ಗೆಲುವು ಈ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಕೊಂಡೇ ಬಿಡ್ತಾರೆ ಅನ್ನುವಂಥ ಒಂದು ಮಾತಿತ್ತು ಸೊ ಇವತ್ತು ಕೂಡ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸೇರ್ಕೊಳ್ತಾರೆ ಅನ್ನೋ ಮಾತುಕತೆ ಇತ್ತು ಗಣೇಶ್ ಸರ್ ಉತ್ತರ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಇದಕ್ಕೆ ವ್ಯಕ್ತಿಗಳನ್ನ ಸೇರಿಸಿಕೊಳ್ಬೇಕಾ ಬಿಡಬೇಕಾ ಅನ್ನೋದು ಆ ರಾಜಕೀಯ ವ್ಯಕ್ತಿಗಳ ಪಕ್ಷದ ತೀರ್ಮಾನ ಅದು ಸುಮಲತಾವನ್ನ ಸೇರಿಸಿಕೊಳ್ಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಆಕಾಂಕ್ಷೆ ಇದೆ ಬರೋದು ಬಿಡೋದು ಅವರು ಸೇರುತ್ತೆ ಮೇಡಮ್ ನಾವು ಅವ್ರನ್ನ ಬಲವಂತ ಮಾಡಿ ಸೇರಿಸಿಕೊಳ್ಳಲೇಬೇಕು ಅನ್ನೋದೇನಿಲ್ಲ ಒಂದು ನಾವು ಗೌರವಯುತವಾಗಿ ಸೇರಿಸಿಕೊಳ್ಬೇಕು ಅವರ ಸಾಮರ್ಥ್ಯವನ್ನು ಉಪಯೋಗಿಸಿಕೊಳ್ಬೇಕು ಅವರು ಸಂಸತ್ ಸದಸ್ಯರಾಗಿದ್ದಾರೆ ಅದು ನಮ್ಮ ಪಕ್ಷದ ಒಂದು ಇಚ್ಛೆ ಮೇಡಮ್ ಬರೋದು ಬಿಡೋದು ಅವರ ಸ್ಟ್ರಾಟಜಿ ಏನಿದೆ ಅವರು ಸೇರುತ್ತೆ ಈಗ ನನಗೆ ಈಗ ಮಂಡ್ಯ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಸಾಧಿಸುತ್ತೆ ಸಾಧಿಸೋದಕ್ಕೆ ಇರುವಂತಹ ಅವಕಾಶಗಳು ಏನು ಸರ್ ಏನು ಹೇಳ್ತೀರಿ ಒಂದೆರಡು ಪಾಯಿಂಟ್ ಹೇಳೋದಾದ್ರೆ ಯಾವ್ದನ್ನ ಹೇಳ್ತೀರಿ ನೋಡಿ ನೋಡಿ ಮೇಡಮ್ ಹಿಂದಿನ ಬಹಳ ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ ವಕ್ಕಲಿಗರ ವಿಚಾರ ಬಂದಾಗ ದೇವೇಗೌಡರು ಒಂದು ಪ್ರಶ್ನಾತೀತ ನಾಯಕ ಇವತ್ತು ಕೂಡ ವಕ್ಕಲಿಗರ ವಿಚಾರ ಬಂದಾಗ ದೇವೇಗೌಡರನ್ನ ಹಪ್ಪಿಕೊಳ್ಳೋಷ್ಟು ತಬ್ಬಿಕೊಳ್ಳೋಷ್ಟು ಮೆಚ್ಚಿಕೊಳ್ಳೋಷ್ಟು ಇಲ್ಲಿ ಯಾವುದೇ ವಕ್ಕಲಿಗರನ್ನ ಸ್ವಲ್ಪ ಅಷ್ಟು ಕಷ್ಟ ನಾನು ಅದನ್ನು ಒಪ್ಕೊಂಡ್ಬಿಡ್ತೀನಿ ಮೇಡಮ್ ಬೇರೆ ಮಾತಿಲ್ಲ ಹಾಗಾಗಿ ದೇವೇಗೌಡರು ಇವತ್ತಿನ ಆವತ್ತಿನ ಒಂದು ಶಕ್ತಿ ಸಾಮರ್ಥ್ಯ ಯೋಚನಾ ಲಹರಿ ಚಿಂತನಾ ಲಹರಿಗೆ ಇವತ್ತು ಸ್ವಲ್ಪ ಕಷ್ಟ ಆಗಿದೆ ದೇವೇಗೌಡರ ಪಕ್ಷದ ದೊಡ್ಡ ವ್ಯಕ್ತಿ ಅನ್ಕೊಂಡ್ರು ಕೂಡ ಕ್ರಿಯಾಶೀಲವಾದಂತ ಒಬ್ಬ ಒಕ್ಕಲಿಗರು ಬೇಕು ಅದು ಯಾರಾದರೂ ಆಗ್ಬೋದು ಕುಮಾರಸ್ವಾಮಿ ಅವರು ಆಗ್ಬೋದು ಅಥವಾ ನಮ್ಮ ಪಕ್ಷದಲ್ಲಿ ಅಶೋಕ್ ಅವರಾದ್ರೂ ಆಗ್ಬೋದು ಶಾಶ್ವತ್ ನಾರಾಯಣ ಆಗ್ಬೋದು ಇನ್ನಾರಾದ್ರೂ ಆಗ್ಬೋದು ಅಥವಾ ಸ್ಥಳೀಯರಾಗಿ ಇನ್ನಾರು ಬರ್ಬೋದು ಇವತ್ತು ದೇವೇಗೌಡರ ಕಡೆಗಣಿಸದೇ ಇದ್ರೂ ಕೂಡ
ಕ್ರಿಯಾಶೀಲ ವ್ಯಕ್ತಿಯನ್ನು ಹುಡುಕತಕ್ಕಂತದ್ದು ರಾಜಕೀಯ ಪಕ್ಷಗಳ ಕರ್ತವ್ಯ. ಹಾಗಾಗಿ ನಾವು ನರೇಂದ್ರ ಮೋದಿಯವರ ನೇತೃತ್ವ, ಅಮಿತ್ ಶಾ ಅವರ ಮಾರ್ಗದರ್ಶನ ಮತ್ತು ಯಡಿಯೂರಪ್ಪನವರ ಚಾಕಚಕ್ಯತೆ, ಬಸವರಾಜ ಬೊಮ್ಮಾಯಿ ಅವರ ಒಂದು ಚಿಂತನಾ ಲಹರಿ, ಇತ್ತೀಚಿನ ದಿನಗಳಲ್ಲಿ ಅವರು ತೆಗೆದುಕೊಳ್ತಾ ಇರತಕ್ಕಂಥ ಸಾಮಾಜಿಕ ಒಂದು ಉತ್ತಮವಾದ ತೀರ್ಮಾನಗಳು, ಯಾವುದೇ ಗಲಾಟೆಗಳನ್ನ ಕೂಡ ಖಂಡಿಸ್ತಾ ಇದ್ದಾರೆ, ಯಾವುದೇ ತಪ್ಪುಗಳನ್ನು ಖಂಡಿಸ್ತಾ ಇದ್ದಾರೆ, ಯಾರು ಹೇಳಿದ್ರು ಕೂಡ ಅದಕ್ಕೆ ಒಂದು ಉತ್ತಮವಾದ ಸಲಹೆ ಬಂದಂತೆ ಅದನ್ನು ಪಾಲಿಸಲಿಕ್ಕೆ ಒಂದು ಸಾಮಾಜಿಕ ಬದ್ಧತೆ ಉಳ್ಳತಕ್ಕಂಥ ವ್ಯಕ್ತಿ. ಆದ್ರಿಂದ ಮೇಡಮ್ ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇವತ್ತು ಜನ ಕೂಡ ಒಂದು ಪಕ್ಷದ ಅಭಿಮಾನಿಗಳಾಗಿದ್ರೂ ಕೂಡ ರಾಜ್ಯ ಮತ್ತು ದೇಶದ ಪ್ರಗತಿಯನ್ನ ಬಹಳ ಇಚ್ಛೆ ಪಡ್ತಾರೆ ಮೇಡಮ್. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಮಕ್ಕಳಿಗೆ ನಾಯಕ ಅಲ್ಲ, ಅವ್ರಿಗೆ ವಯಸ್ಸಾಯ್ತು ಅಂತ ಹೇಳೋದಿಲ್ಲ. ಅವರ ಚಿಂತನಾ ಲಹರಿ, ಯೋಚನಾ ಲಹರಿ, ಕ್ರಿಯಾಶೀಲತೆಗೆ ಸ್ವಲ್ಪ ನೀವು ನಿಮ್ ದೊಡ್ಡ ಗುಣ ಆಯ್ತಾ, ವಕ್ತಾರರಾಗಿ ಬಂದು ಹಿಂಗ್ ಹೇಳ್ತಾ ಇದ್ದೀರಿ, ಬಟ್ ನಿಮ್ ನಾಯಕರು ಯಾರು ಹಿಂಗ್ ಹೇಳೋದಿಲ್ಲ ಬಿಡಿ ಸರ್. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.